ಇವತ್ತು ಜಿಲ್ಲಾ ಪರಿಷತ್ತು ಚುನಾವಣೆಗೆ ಅಧ್ಯಕ್ಷರು ಸರ್ ಒಂದು ಸ್ವಲ್ಪ ದಯಮಾಡಿ ಸರ್, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಚುನಾವಣೆ ನಿಲ್ಲಬೇಕಾಗಿದ್ದರೆ ಪರಿಷತ್ ಸಮಾಜ ಇರ್ಬೋದು ಬ್ಯಾಕ್ವರ್ಡ್ ಇರ್ಬೋದು ನಿಲ್ಲಬೇಕಾಗಿದ್ದರೆ ಇಡೀ ರಾಜ್ಯದಲ್ಲಿ 28 ಜಿಲ್ಲೆಗಳಲ್ಲಿ ರಿಸರ್ವೇಷನ್ ಇಲ್ಲದಲೇ ಇದ್ದಂಥ ಕಾಲದಲ್ಲಿ ಏನಾದರೂ JDS ಅವತ್ತು ಹಾಸನದಿಂದ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರನ್ನ ಒಬ್ಬ ಪರಿಷತ್ ಸಮಾಜದ MA ಓದಿರೋ ಗ್ರ್ಯಾಜುಯೇಟ್ನ ಯಾವುದೇ ರಿಸರ್ವೇಷನ್ ಇಲ್ಲದ ಮಾಡಿರುವಂಥ ಪಕ್ಷ ಏನಾದರೂ ಇದ್ದರೆ ಅದು ನಮ್ಮ ಪಕ್ಷ ಅಂತ ಹೇಳಬೇಕಾಗುತ್ತೆ. ಎರಡೂ ರಾಷ್ಟ್ರೀಯ ಪಕ್ಷಗಳೇನು ಮಾಡಿಲ್ಲ ಅವತ್ತು, ಅದನ್ನು ಇವತ್ತು ಹೇಳಬೇಕಾಗುತ್ತೆ, ಧೈರ್ಯವಾಗಿ ಹೇಳ್ತೀವಿ ನಾವು. ಅದೇ ರೀತಿ ಬ್ಯಾಕ್ವರ್ಡ್ ಚಿಕ್ಕಮಗಳೂರಿನಲ್ಲಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರನ್ನ ಒಬ್ಬ ಕುರು ಸಮಾಜದವ್ರನ್ನ ಅವತ್ತು ದೇವೇಗೌಡರು ಮಾಡಿದ್ದಾರೆ. ಯಾವ ಜಿಲ್ಲೆಯಲ್ಲಿ 28 ಜಿಲ್ಲೆ ಒಳಗೆ ಪರಿಷತ್ ಸಮಾಜ ಇರ್ಬೋದು ಬ್ಯಾಕ್ವರ್ಡ್ಗಿರ್ಬೋದು ರಿಸರ್ವೇಷನ್ ಇಲ್ಲದಲೇ ಇದ್ದಂಥ ಸಂದರ್ಭದಲ್ಲಿ ಅವತ್ತು ಸನ್ಮಾನ್ಯ ದೇವೇಗೌಡರು ಇವತ್ತು ಮಾಡಿರುವಂಥ ಉದಾಹರಣೆನ ಇವತ್ತು ನಮ್ಮ ಪಕ್ಷ ಆ ರೀತಿ ನಡ್ಕೊಂಡಿದೆ ಅಂತ ಹೇಳಬೇಕಾಗುತ್ತೆ. ಮತ್ತು ಇದಲ್ದಲೆ ದೇವೇಗೌಡರು ಮುಖ್ಯಮಂತ್ರಿ ಇದ್ದಂಥ ಕಾಲದಲ್ಲಿ ಇವತ್ತು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಇರ್ಬೋದು ಸಿದ್ದರಾಮಯ್ಯರು ಹೇಳಿದರು ನಾನು ಸಬ್ ಕಮಿಟಿ ಮೆಂಬರ್ ಚೇರ್ಮನ್ ಆಗಿದ್ದೆ ಅಂತ. ನಾನು ಇದ್ದೆ 94 ನಾಣಯ ಸರ್ ನಾನು ಸಬ್ ಕಮಿಟಿನಲ್ಲಿ ಸಿಂಧಿಯಾ ನಾನು ಕಮಿಟಿಲಿ ಅಂತ ಹೇಳ್ತಾ ಇಲ್ಲ, ಇರಲಿಲ್ಲ ನಾನು ಕಮಿಟಿಲ್ ಇದ್ದೀನಿ ಅಂತ ಹೇಳ್ತಾ ಇಲ್ಲ, ನಾನು MLA ಇದ್ದೆ ಕಮಿಟಿಲ್ ಇದ್ದೀನಿ ಅಂತ ಹೇಳ್ತಾ ಇಲ್ಲ. ನಾನು ಮಿನಿಸ್ಟರ್ ಅಲ್ಲ ಸರ್, 94 ಅವರು MLA ಆಗಿದ್ದೆ ಅಂತ ಹೇಳ್ತಾ ಇರೋದು, MLA ಆಗಿದ್ದೆ ಅಂತ ಹೇಳ್ತಾ ಇರೋದು, ನಾನು MLA ಇದ್ದೆ ಅಂತ ಹೇಳ್ತಾ ಇರೋದು ಸರ್, ನಾನು 94 MLA ಇದ್ದೆ ಸರ್, ಮತ್ತೆ MLA ನಾನು MLA ಆಗಿದ್ದೆ ಅಂತ ಹೇಳ್ತಾ ಇದ್ದೀನಿ. ನಾನು MLA ಆಗಿದ್ದೆ ಅಂತ ಹೇಳ್ತಾ ಇರೋದು, ಶಾಸಕನಾಗಿದ್ದೆ 94 ಅವತ್ತಿನ ದಿವಸ ದೇವೇಗೌಡರು ಬರೋವರೆಗೆ ಯಾವುದೇ ಸಮಾಜಕ್ಕೆ ಈ ಸಮಾಜಗಳಿಗೆ ರಿಸರ್ವೇಷನ್ ಕೊಡಬೇಕು ಅನ್ನೋ ಯಾವ್ದು ಕಾಂಗ್ರೆಸ್ ಪಾರ್ಟಿಗೂ ಇರಲಿಲ್ಲ ಬಿಜೆಪಿ ಪಾರ್ಟಿಗೂ ಇರಲಿಲ್ಲ ಅಂತ ಹೇಳಬೇಕಾಗುತ್ತೆ ನಾನು.